ಎಟಿಎಂಗಳಲ್ಲಿ ಪಿಂಕ್ ಸುಂದರಿ ಸಿಗ್ತಾ ಇದೆಯಾ ಇಲ್ವಾ? ಬರೀ ಇಂಡಿಯನ್ ಬ್ಯಾಂಕ್ ಎಟಿಎಂಗಳಲ್ಲಿ ಮಾತ್ರ 2,000 ರೂಪಾಯಿ ನೋಟು ಸಿಗ್ತಾ ಇಲ್ವಾ, ಅಥವಾ ಉಳಿದ ಬ್ಯಾಂಕ್ಗಳ ಎಟಿಎಂಗಳಲ್ಲೂ ಕೂಡ ಪಿಂಕ್ ನೋಟು ಸಿಗ್ತಾ ಇಲ್ವಾ? ಇನ್ನು ಪಿಂಕ್ ನೋಟ್ ಸಿಗದ ಬಗ್ಗೆ ಜನರ ರಿಯಾಕ್ಷನ್ ಹೇಗಿದೆ? ಪಬ್ಲಿಕ್ ಟಿವಿಯಿಂದ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸೋಣ. ನನ್ನ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಿಂದ ನಂದಿನಿ ಮತ್ತು ಚಾಮರಾಜಪೇಟೆಯಿಂದ ಪ್ರಕಾಶ್, ಇಬ್ಬರ ಬಳಿಯಲ್ಲೂ ಕೂಡ ಮಾಹಿತಿಯನ್ನು ಪಡಿತೀನಿ. ಮೊದಲಿಗೆ ನಾನು ನಂದಿನಿ ಬಳಿ ಹೋಗ್ತೀನಿ. ಎಸ್ ನಂದಿನಿ, ಏನು 2,000 ರೂಪಾಯಿನ ಕಥೆ? ನಿಜವಾಗ್ಲೂ ಕೂಡ ಯಾವ ಎ ಟಿ ಎಂನಲ್ಲೂ 2,000 ರೂಪಾಯಿ ನೋಟ್ ಬರ್ತಾ ಇಲ್ವಾ? 2,000 ರೂಪಾಯಿ ನೋಟೇ ಬೇಕು ಅಂತ ಬರ್ತಕ್ಕಂಥ ಗ್ರಾಹಕರು ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಅರವಿಂದ್, ಖಂಡಿತವಾಗಿಯೂ ಈಗ 2,000 ರೂಪಾಯಿ ಮುಖಬೆಲೆಯ ನೋಟು ಗುಮ್ಮನಂತೆ ಎಲ್ಲರನ್ನೂ ಕಾಡ್ತಾ ಇದೆ. ಈಗಾಗಲೇ ನೀವು ನೋಡ್ತಿರ್ಬೋದು 10 ರೂಪಾಯಿ ಕಾಯಿನಲ್ಲೂ ಅಷ್ಟೇ ಬ್ಯಾನು ತಗೊಳ್ಳಲ್ಲ ಅನ್ನುವಂತಹ ಮಾತುಗಳನ್ನು ಕೇಳಿದ್ವಿ. ಈಗ 2,000 ರೂಪಾಯಿ ನೋಟನ್ನು ಎ ಟಿ ಎಂಗಳಲ್ಲಿ ಬಹುತೇಕ ಯಾವ ಎ ಟಿ ಎಂಗಳಲ್ಲೂ ಸಿಗ್ತಿಲ್ಲ. ಪಬ್ಲಿಕ್ ಟಿವಿ ಈಗಾಗಲೇ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಎಲ್ಲ ಎ ಟಿ ಎಂಗಳು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಎಲ್ಲೂ ಸಹ ಆಪ್ಷನ್ ಡಿಸ್ಪ್ಲೇನಲ್ಲಿ ತೋರಿಸಲ್ಲ. ಕೇವಲ 500 ಹಾಗೂ 100 ರೂಪಾಯಿ ಮುಖಬೆಲೆಯ 200 ರೂಪಾಯಿ ಮುಖಬೆಲೆಯ ನೋಟುಗಳು ಮಾತ್ರ ಸಿಗ್ತದೆ. ನಮ್ಮ ಜೊತೆ ಜನನೂ ಸಹ ಇದ್ದಾರೆ. ಶೇಷಾದ್ರಿಪುರಂಗೆ ಎ ಟಿ ಎಂಗೆ ಅಂತ ಬಂದಂತಹ ಜನರನ್ನ ನಾವು ನಿಲ್ಸ್ಕೊಂಡಿದ್ದೀವಿ. ಸರ್, 2,000 ರೂಪಾಯಿ ನೋಟು ಎ ಟಿ ಎಂ ಅಲ್ಲಿ ಸಿಗ್ತಾ ಇಲ್ಲ, ಏನ್ ಅನಿಸ್ತದೆ? ಸಿಗ್ತಾ ತೊಂದರೆನೂ ಆಗ್ತೈತೆ. ಬೇರೆ 100 ರೂಪಾಯಿ 500 ರೂಪಾಯಿ ತೋರಿಸ್ತಾ ಇದ್ದಾರೆ, ಮತ್ತೆ ಕೆಲವು ಎ ಟಿ ಎಂ ಅಲ್ಲಿ ದುಡ್ಡೇ ಇಲ್ಲ ತರ ತೋರಿಸ್ತಾ ಇದ್ದಾರೆ. ಅದೇ ನಮ್ಗೆ ಕಷ್ಟ ಆಗ್ತಿದೆ, ಡೈಲಿ ಪ್ರತಿನಿತ್ಯ ಅದೇ ತರ ಕಷ್ಟ ಆಗ್ತಿದೆ. ಸೊ 2,000 ರೂಪಾಯಿ ನೋಟ್ ವಿಚಾರ ಸರ್ ಈಗ ಮತ್ತೆ ಸುದ್ದಿಗೆ ಬಂದಿದೆ. ಬ್ಯಾಂಕ್ಗಳಲ್ಲಿ ರೀಸೈಕಲ್ ಮಾಡಲ್ಲ ಅಂದ್ರೆ ನೀವು ಹೋಗಿ ದುಡ್ಡು ಕೊಡ್ಬೋದಷ್ಟೇ, ನಿಮ್ಗೆ 500 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ನೋಟ್ ಕೊಡಲ್ಲ. ಅವಾಗ ಏನ್ ಮಾಡ್ತೀರಿ ಸರ್? 500 ರೂಪಾಯಿ ನೋಟ್ ಕೊಡ್ತಾ ಇದ್ದಾರೆ, 2,000 ರೂಪಾಯಿ ನೋಟ್ ಯಾಕೆ ಕೊಡ್ತಾ ಇಲ್ಲ ಅಂತ ಮತ್ತೆ ಅದನ್ನ ಬ್ಯಾನ್ ಟೈಪ್ ಮಾಡಕ್ ಹೋಗ್ತಿದ್ದಾರೆ ಇವರು. ಅದನ್ನ ಮಾಡಂಗಿಲ್ಲ, ಆಕ್ಚುಲಿ ಕಾನೂನು ಪ್ರಕಾರ ನೋಡಕ್ ಹೋದ್ರೆ ಅದು ತಪ್ಪಾಗುತ್ತೆ, ಮಾಡಂಗಿಲ್ಲ. ಸೊ 500 ರೂಪಾಯಿ 2,000 ರೂಪಾಯಿ ಮತ್ತೆ ಬ್ಯಾನ್ ಮಾಡಿ ಮತ್ತೆ ಹೊಸ ನೋಟ್ ಆತರ ಬಿಟ್ರೆ ಮತ್ತೆ ಅದು ಜನಕ್ಕೆ ತೊಂದರೆ ಆಗುತ್ತೆ, ಹೊತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಏನು ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ. ಸರ್, ನೀವು ಬ್ಯಾಂಕಲ್ಲಿ ಏನಾದ್ರು ಟ್ರೈ ಮಾಡಿದ್ರ ಈ ವಿಚಾರ ಕೇಳಿದ ತಕ್ಷಣ, ನಿಮಗೆ ಬ್ಯಾಂಕ್ ಅವ್ರು ಏನಾದ್ರು ರಿಯಾಕ್ಟ್ ಮಾಡಿದ್ರ ಎ ಟಿ ಎಂಗಳಲ್ಲಿ ಟ್ರೈ ಮಾಡಿದ್ರ? ಎ ಟಿ ಎಂಗಳಲ್ಲಿ ಟ್ರೈ ಮಾಡಿದಾಗ 2,000 ರೂಪಾಯಿ ನೋಟ್ ಬರ್ತಿಲ್ಲ, ಅದ್ರ ಬದಲು 100 ರೂಪಾಯಿ 500 ರೂಪಾಯಿ ಬರ್ತಾ ಇದೆ. ಬ್ಯಾಂಕಲ್ಲಿ ಟ್ರೈ ಮಾಡಿದಾಗ ಇಲ್ಲ, ನಮ್ಮ ಹತ್ರನೂ ಆ ಥರ ಡಿನಾಮಿನೇಷನ್ಸೇ ಇಲ್ಲ, ಬರೀ 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಸಿಗ್ತಾ ಇದೆ. 2,000 ರೂಪಾಯಿ ನೋಟ್ ಕಂಪ್ಲೀಟಾಗಿ ಬ್ಯಾನ್, ಅದು ಇನ್ನೊಂದು 10 ರೂಪಾಯಿ ಕಾಯಿನ್ ಥರನೇ ಆಗ್ತಿದೆ, ಹೊತ್ತು ಜನದ ಮನಸ್ಸಲ್ಲಿ ಆ ಥರ ಮೂಡ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಭಯ ಭಯ ಶುರುವಾಗಿದೆ. ನೀವೇನಾದ್ರು ಶಾಪಿಂಗ್ ಹೋಗಿದ್ರೆ ಅಲ್ಲೇನಾದ್ರು 2,000 ರೂಪಾಯಿ ನೋಟಕ್ಕೆ ತಕರಾರು ಏನಾರ? ಹೌದು, ಈಸ್ಕೋತಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಅಫಿಷಿಯಲಿ ಎಲ್ಲೂ ಬಂದಿಲ್ಲ, ಬಟ್ ಈ ಥರ ರೂಮರ್ ಸ್ಪ್ರೆಡ್ ಆಗ್ತಿರೋದು ತುಂಬ ಕಷ್ಟ ಆಗ್ತಿದೆ ನಮಗೆ. ಕೊಡೋಕ್ಕೂ ಆಗ್ತಿಲ್ಲ, ಇಸ್ಕೊಳಕ್ಕೂ ಆಗ್ತಿಲ್ಲ. ಇರೋದನ್ನ ಏನು ಮಾಡೋದು? ತಿರ್ಗಾ ಕ್ಯೂ ನಿಲ್ಬೇಕಾ? ಎಷ್ಟು ದಿವಸ ನಿಲ್ಬೇಕು? ಏನು ಮಾಡೋದು? ತುಂಬ ಒಂಥರ ಕನ್ಫ್ಯೂಷನ್ ಆಗ್ತಿದೆ. ಸೊ 2,000 ರೂಪಾಯಿ ನೋಟು ಈಗ ಭಯ ಸೃಷ್ಟಿ ಮಾಡಿದೆ. ನಿಮಗೆ ಎಷ್ಟು ಭಯ ತರ್ತಿದೆ? ನೋ, ಐ ಥಿಂಕ್ ಅಗೇನ್ ಇಟ್ ವಿಲ್ ಮೇಕ್ ಲೈಕ್ 500 and 1,000 rupees ನೋಟ್ಸ್ ಲೈಕ್ ಬಿಫೋರ್. ಸೊ ದಟ್ ಇಸ್ ಗೋಯಿಂಗ್ ಟು ಮೇಕ್ ಅ ಬಿಗ್ ಚೇಂಜ್ ಇನ್ ಇಂಡಿಯಾ ಎಕಾನಮಿ, ಐ ಥಿಂಕ್ ಸೊ. ಸರ್, ಬ್ಯಾಂಕ್ಗಳಲ್ಲಿ 2,000 ರೂಪಾಯಿ ನೋಟ್ನ ವಿಚಾರ ನಿಮಗೆ ಏನು ಅನಿಸ್ತದೆ? ಅಮ್ಮ, ಇದು ಮೋದಿ ಅವ್ರು ಮಾಡ್ತಾರೆ, ಇದು ಒಂದಿದು. ಆದರೆ ಇದು ಒಳ್ಳೇದೇ, ಇದು ಬ್ಯಾನ್ ಆದರೂ ಒಳ್ಳೇದೇ. 2,000 ರೂಪಾಯಿ ನೋಟು ನಮ್ಮಂಥ ಕೂಲಿಯವರು, ಕೂಲಿ ಕಾರ್ಮಿಕರು, ಯಾರು ನೀವು ದುಡ್ಡು ಸಿಗ ಚಿಲ್ಲರೆ ತೊಗೊಳಕ್ಕೆ ಹೋಗ ಆಯ್ತಾ ಇಲ್ಲ, ಅದು ಮತ್ತೆ ಸಂಪೂರ್ಣ ನಿಲ್ಲಿಸ್ಬಿಡೋದೇ ಒಳ್ಳೇದು. ಸೊ ಬ್ಯಾಂಕ್ಗಳಲ್ಲಿ ಈ ರೀತಿಯ ಬೆಳವಣಿಗೆಗಳು, ಎ ಟಿ ಎಂಗಳನ್ನ ಬೆಳವಣಿಗೆಗಳು ಜನರಲ್ಲಿ ಭಯವನ್ನು ತರಿಸ್ತಿದೆ ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಂದಿನಿ. ಇನ್ನು ಚಾಮರಾಜಪೇಟೆಯಿಂದ ನನ್ನ ಕೊಲೀಗ್ ಪ್ರಕಾಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಪ್ರಕಾಶ್, ಚಾಮರಾಜಪೇಟೆಯ ಪರಿಸ್ಥಿತಿ ಏನು, ಅಲ್ಲಿನ ಗ್ರಾಹಕರು ಏನು ಹೇಳ್ತಾರೆ, 2,000 ರೂಪಾಯಿ ನೋಟಿನ ಕಥೆ ಏನು? ಅರವಿಂದ್, ಪಿಂಕ್ ನೋಟಿನ ಭಯ ಜಾಸ್ತಿ ಗ್ರಾಹಕರಲ್ಲಿ ಕಾಡ್ತಾ ಇರುವಂಥದ್ದು ಈಗಾಗಲೇ ಎ ಟಿ ಎಂಗಳಲ್ಲಿ, ಎ ಟಿ ಎಂನ ಮುಂದೆ ನೀವು ನೋಡ್ತಾ ಇರ್ಬೋದು, ಅವರವರು ಹಣವನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಬಂದಿರುವಂಥದ್ದು. ಆದರೆ ಅವರಿಗೆ 2,000 ರೂಪಾಯಿ ನೋಟ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವರಲ್ಲಿ ಕೂಡ ಆತಂಕ ಹೆಚ್ಚಾಗಿರುವಂಥದ್ದು. ಒಬ್ಬರು ಗ್ರಾಹಕರು ಈಗಾಗಲೇ ಹಣವನ್ನು ಡ್ರಾ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ 2,000 ರೂಪಾಯಿ ನೋಟ್ ಸಿಕ್ಕಿಲ್ಲ, ಅದರ ಬದಲಾಗಿ 500 ರೂಪಾಯಿ ನೋಟುಗಳ ಪರವಾಗಿ ಬರ್ತಾ ಇರುವಂಥದ್ದು. ಅವರನ್ನೇ ನಾನು ನೇರವಾಗಿ ಮಾತನಾಡಿಸ್ತೇನೆ. ಸರ್, ಎಷ್ಟು ದಿನದಿಂದ 2,000 ರೂಪಾಯಿ ನೋಟುಗಳು ನಿಮಗೆ ಸಿಗ್ತಾ ಇಲ್ಲ ಸರ್? 2 ದಿನ 2 ಡೇಸ್. ಓಕೆ, ಈಗ ಎಲ್ಲ ಕಡೆ ಕೂಡ ಪಿಂಕ್ ನೋಟ್ ಬ್ಯಾನ್ ಆಗುತ್ತೆ ಅನ್ನುವಂಥದ್ದು ಗುಮ್ಮನೆ ಎದ್ದಿದೆ, ಯಾವ ಥರ ಭಯ ಆಗ್ತಾ ಇದೆ ನಿಮಗೆ, ಆತಂಕ ಇದೆಯಾ? ಹತ್ರ ಏನಿಲ್ಲ ಸರ್, ನನಗೆ ಏನಿದೆ ವಿಡ್ರಾ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಿನಲ್ಲಿ ನಿಮಗೆ ಹಣ ಸಿಗ್ತಾ ಇಲ್ಲ 2,000 ರೂಪಾಯಿ? 2,000 ಸಿಗ್ತಾ ಇಲ್ಲ 2 ಡೇಸಿಂದ. ಓಕೆ, ನೀವೇನು ಹೇಳ್ತೀರಿ ಸರ್? ನಾನು ಸಾಮಾನ್ಯ ಪ್ರಜೆ. ಈ ನೋಟ್ ಬ್ಯಾನು ಅಥವಾ ಇಂಟರ್ನಲ್ ಸೀಕ್ರೆಟ್ಟಾಗಿ ಬ್ಯಾನ್ ಮಾಡ್ತಿದ್ದಾರೋ ಆ ಭಗವಂತನಿಗೆ ಗೊತ್ತು. ಒಟ್ಟಿನಲ್ಲಿ ಈ ಸರ್ಕಾರ ಬಂದ ಮೇಲೆ ನೋಟುಗಳ ಮೇಲೆ ಆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆ್ಯಕ್ಚುಯಲಾಗಿ ಈ ನೋಟುಗಳ ಮೇಲೆ ಚೆಲ್ಲಾಟ ಆಡಬಾರದು,
ಕಾರಣ ಏನು ಅಂತಂತಂದ್ರೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾರೆ ಬೇಗ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ. ನನಗೆ ಆ ಅನುಭವ ಆಗಿಲ್ಲ. ಯಾಕೆಂತಂದ್ರೆ ನನ್ನ ಹತ್ರ ATM ಅನ್ನೋದು ಕಾರ್ಡು ಇಲ್ಲ, ಯಾವುದೂ ಇಲ್ಲ. ನಾನು ಸಾಮಾನ್ಯ ಪ್ರಜೆ ಅಂತ ಹೇಳಿದ್ನಲ್ಲ. ನಾನು ಈಗ ನೀವು ATMಗಳಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ತರ ಸಮಸ್ಯೆ ಆಗ್ತಾ ಇತ್ತು ಸರ್? ನಮಗೆಲ್ಲ ATMನಲ್ಲಿ 2,000 ರೂಪಾಯಿ ನೋಟ್ಗಳು ಬರ್ತಾ ಇಲ್ಲ. ಓಕೆ, ಅದೀಗ ಅರವಿಂದ್ ಇಲ್ಲಿನ ಗ್ರಾಹಕರು ಹೇಳ್ತಾ ಇರುವಂಥದ್ದು ಬಹುತೇಕ ATMಗಳಲ್ಲಿ ಕೂಡ 2,000 ರೂಪಾಯಿ ನೋಟುಗಳು ಲಭ್ಯ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಓಕೆ, ಪ್ರಕಾಶ್ ಮತ್ತು ನಂದಿನಿ ಇಬ್ಬರಿಗೂ ಕೂಡ ಧನ್ಯವಾದ. ಇದು ಬೆಂಗಳೂರಿನ ಸ್ಥಿತಿ. ATMಗಳಲ್ಲಿ 2,000 ರೂಪಾಯಿ ನೋಟು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬ್ಯಾಂಕ್ಗಳಲ್ಲಿ ಕೂಡ 2,000 ರೂಪಾಯಿ ನೋಟು ಚಲಾವಣೆ ಆಗ್ತಾ ಇಲ್ಲ ಅಂತನ್ಬಿಟ್ಟು. ಎಸ್, ಓಕೆ, ಇಬ್ರಿಗೂ ಥ್ಯಾಂಕ್ಸ್.